कुत्ते तो बैठे हो कुत्ता कुत्ते तो गुड मॉर्निंग कहता हूँ ना। गुड मॉर्निंग अप्पा कद गोच कद गोच अप्पा कद गोच केनी केनी तुम दोसी लेन गोच के दोसी काय बेटी काय काटे अब काटे कन्ना काटे अब पापा कुत्ता गुड मॉर्निंग हाय हेलो एल्लरिगू नमस्कार एल्लरू हेगिदीरा मत्तोम्मे एल्लरिगू नन्न चानल्गे आत्मीयवाद स्वागत ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅಲ್ಲ ಸೋನ ಸ್ಟಾಪ್. ಹಾಗೆ ನಾನು ಮೀಶೋದಿಂದ ಕೆಲವು ಒಂದು ಪ್ರಾಡಕ್ಟ್ಗಳನ್ನು ತರಿಸಿದ್ದೆ ಅಲ್ವಾ, ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ರಿವ್ಯೂ ಕೂಡ ಮಾಡಿದ್ದೆ. ಸೊ ಅದನ್ನು ಇಲ್ಲಿ ಸುನಿ ಅವರು ಆ ಗೋಡೆ ಮೇಲೆ ಹಾಕ್ತಾ ಇದ್ದಾರೆ. ಸೊ ಮನೆ ಶಿಫ್ಟಿಂಗೆಲ್ಲ ಆದಮೇಲೆ ಎಲ್ಲ ಕೆಲಸ ಮುಗಿದ ಮೇಲೆ ನೋಡಿ ಇವರು ಎಷ್ಟು ದೊಡ್ಡ ಕೆಲಸವನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇನ್ನು ಮನೆ ಶಿಫ್ಟ್ ಮಾಡುವಾಗ ಅಲ್ಲಿ ಬಂದು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದರು ಅಷ್ಟೇ, ಬಿಟ್ಟರೆ ಅವರೇನು ಮಾಡಲೇ ಇಲ್ಲ ಮನೆ ಶಿಫ್ಟಿಂಗ್ ಮಾಡಿದಾದ್ಮೇಲೂ ಕೂಡ. ಸೊ ಇಲ್ಲಿ ಬಂದಾದಮೇಲೆ ನಾನು ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ತಂಗಿ ತಮ್ಮ ಎಲ್ಲರೂ ಸೇರಿ ಮನೆ ಕ್ಲೀನ್ ಮಾಡಿದ್ದಾಗಿರ್ಬೋದು ಅಥವಾ ಎಲ್ಲ ವಸ್ತುಗಳನ್ನು ಜೋಡಿಸಿದ್ವಿ. ಅದಾದಮೇಲೆ ಸುನಿ ಬಂದು ನೋಡಿ ಎಷ್ಟೊಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಮೇಲೆ ಕೆಳಗೆ ಈ ಕಡೆ ಎಡಗಡೆ ತಂಬ ಇನ್ನು ಹಾಕು. ಪಾಪ ಅಲ್ಲ ಬೇಸ್ಗಿ ಹೂ ಬಿಪ್ಪುಡುಗಿರಿ ಕಾಯ್ಕರ ಪಾಡ್ರಿ ಬಿಟ್ಟ ಏನಂದರೆ ಸುನಿ ಕೂಡ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಅವ್ರ ಕೆಲಸ ಇರೋದೇ ಹಾಗೆ. ಸೊ ಅದೇ ಕಾರಣಕ್ಕೆ ನಾವು ಇಲ್ಲಿ ಮನೆ ಮಾಡಬೇಕಾಯಿತು. ಯಾಕಂದರೆ ಈಗ ಅವ್ರ ಮ್ಯಾನೇಜರ್ ಇರೋದ್ರಿಂದ ತುಂಬ ಜವಾಬ್ದಾರಿ ಇರುತ್ತೆ, ಕೆಲಸಗಳೆಲ್ಲ ಇರುತ್ತೆ ಅವರಿಗೆ, ಹಾಗಾಗಿ ಟೈಮ್ ಇರಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಮನೆ ಮಾಡಬೇಕಾಯಿತು. ಸೊ ಅದೇ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ಅವರು ಹಾಕ್ತಾ ಇದ್ದಾರೆ ಎಲ್ಲವನ್ನು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಬೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ವೈಟ್ ಕಲರ್ ಗೋಡೆ ಮೇಲೆ ಹಾಕಿದಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಲರ್ಸ್ ಗೋಡೆಗಳಿದ್ದರೂ ಕೂಡ ಅದ್ರ ಮೇಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಪಾಪು ಅಪ್ಪ ಅಮ್ಮ ಪಾಪು ಕೊಂಡ್ಬಿಡ.
ಸೊ ನೋಡಿದ್ರಲ್ವಾ ಹೇಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಇಷ್ಟ ಆಯಿತು ನನಗೆ, ತುಂಬಾ ಚೆನ್ನಾಗಿದ್ದಾವೆ ಕಡಿಮೆ ಬೆಲೆಗೆ ಇಷ್ಟೊಂದು ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳು. ಸೊ ನಿಮಗೂ ಇಷ್ಟ ಆದರೆ ನೀವು ಕೂಡ ತರಿಸಿ. ಹಾಗೆ ಈ ಒಂದು ಭತ್ತದ ತೋರಣ ನೋಡ್ತಾ ಇದ್ದೀರಾ, ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಮನೆ ಹೊರಗಡೆ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದು 2-3 ವರ್ಷ ಬರುತ್ತೆ ಅಂತೇಳಿ ಹೇಳ್ತಾರೆ. ಇದಕ್ಕೆ ನೀರನ್ನು ಜಾಸ್ತಿ ತಾಗಿಸ್ಬಾರ್ದು. ಹಾಗೆ ಇದನ್ನೇನಾದರೂ ಕ್ಲೀನ್ ಮಾಡಬೇಕಿದ್ರೆ ಸುಮ್ಮನೆ ಒಂದು ಬಟ್ಟೆಯಿಂದ ಮೇಲ್ಮೇಲೆ ಅಷ್ಟೇ ಧೂಳಾಗಿದ್ದರೆ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಸಂಜೆ ನಾವು ಮನೆಯಲ್ಲಿ ರೇಷನ್ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು, ತೊಗೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಹಾಗೆ ಇಲ್ಲಿ ಕೆಲವೊಂದು ಆಫರ್ಗಳನ್ನು ಇಟ್ಟಿದ್ರು ಮೋರಲ್ಲಿ, ನೋಡ್ತಾ ಇದ್ವಿ, ಕಡಿಮೆ ಬೆಲೆ ಆಗಿತ್ತು ಎಲ್ಲವೂ ಕೂಡ. ಹಾಗೆ ಬೈ ಒನ್ ಗೆಟ್ ಒನ್ ಕೂಡ ಇತ್ತು. ಸೊ ನೋಡೋಣ ಅಂತ ನೋಡ್ತಾ ಇದ್ವಿ. ಯಾಕಂದರೆ ಸುನಿ ಅಂತೂ ಪದೇ ಪದೇ ಬಂದು ಈಗ ಏನೂ ತರೋದಕ್ಕಾಗಲ್ಲ, ಅವ್ರಿಗೆ ಟೈಮ್ ಇರಲ್ಲ. ಹಾಗಾಗಿ 1 ತಿಂಗಳು ಅಥವಾ 2 ತಿಂಗಳಿಗೆ ಆಗೋಷ್ಟು ಆ ಗ್ರಾಸರಿಯನ್ನು ತೊಗೊಂಡು ಬಿಡೋಣ ಒಂದೇ ಸರಿ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳನ್ನ ಇದರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಫಸ್ಟ್ ಅವಳಿಗೆ ಡ್ರೈ ಫ್ರೂಟ್ ತೊಗೊಂಡ್ಬಿಡೋಣ ಅಂತ, ಯಾಕಂದರೆ ಅವಳಿಗೆ ಡ್ರೈ ಫ್ರೂಟ್ಸ್ ಅಂದರೆ ಇತ್ತೀಚೆಗೆ ತುಂಬಾ ಇಷ್ಟ, ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇರ್ತಾಳೆ. ಹಾಗೆ ಫಸ್ಟ್ ಅವಳಿಗೆ ಏನೇನೆಲ್ಲ ಫುಡ್ ಕೊಡ್ತೀನಲ್ಲ, ಸೊ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಅವಳಿಗೆ ಏನೇನು ತೊಗೊಳ್ಬೇಕು ಅಂತ ತೊಗೊಂಡ್ಬಿಡ್ತೀನಿ, ಆಮೇಲೆ ನಮ್ಗೆ ಏನೇನು ಬೇಕೋ ಅದನ್ನು ತೊಗೋತಾ ಇರ್ತೀನಿ. ಹಾಗೆ ಇಲ್ಲೆಲ್ಲ ಬೇಳೆಗಳನ್ನು ತೊಗೊಂಡೆ, ಜೊತೆಗೆ ಎಲ್ಲ ತೊಗೊಂಡ್ವಿ ಆದರೆ ಸಕ್ಕರೆನ ತೊಗೊಳ್ಳೋದೆ ಮರ್ತುಬಿಟ್ಟಿದ್ದೀವಿ ಕೊನೆಗೆ ನಾವು. ಹಾಗೆ ಇದು ಶೇಂಗಾ ಬೀಜ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ ನಾನು. ನೋಡ್ತೀನಿ ಫಸ್ಟ್ ಎಲ್ಲ ಚೆನ್ನಾಗಿದ್ದರೆ ಅಷ್ಟೇ ತೊಗೊಳ್ಳೋದು. ಸೊ ಫೈನಲಿ ನೋಡಿ ಎಷ್ಟೊಂದು ತೊಗೊಂಡಿದ್ದೀವಿ ನಾವು, ಇಷ್ಟೊಂದು ರೇಷನ್ ಫಸ್ಟ್ ಟೈಮ್ ಅನಿಸುತ್ತೆ ನಾವು ತೊಗೊಂಡಿರೋದು. ಸೊ ತುಂಬಾ ಆಯಿತು, ತೊಗೊಂಡು ಮನೆಗೆ ಬಂದ್ವಿ. ಆದರೆ ನನ್ನ ಮಗಳು ಈ ಒಂದು ಚಾಕ್ಲೇಟ್ನ ಫುಲ್ ತಿಂದುಬಿಟ್ಟಿದ್ದಾಳೆ. ಸೊ ಚಾಕ್ಲೇಟ್ಗಳು ಕೂಡ ಇಷ್ಟ ಆಗ್ತಿದೆ ಇತ್ತೀಚೆಗೆ. ಹಾಗೆ ಫುಲ್ ಶಾಪ್ ಉಳ್ದೆ ದರ್ಬಾರ್ ಅಂತ ಹೇಳ್ಬೋದು. ಓಡಾಡೋದು ಅವಳನ್ನ ಹಿಡಿಯೋದೇ ಕಷ್ಟ, ಒಬ್ಬರು ಹಿಡಬೇಕು ಮತ್ತು ಇನ್ನೊಬ್ಬರು ತೊಗೋಬೇಕು, ಹಾಗಾಗ್ಬಿಟ್ಟಿತ್ತು. ಸೊ ಎಲ್ಲಿ ಹೋದರೂ ಹೀಗೆ ಇವಳು ಓಡಾಡ್ಕೊಂಡಿರ್ತಾಳೆ. ಫೈನಲಿ ಎಲ್ಲ ಆಯಿತು. ಸೊ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ವ್ಲಾಗ್ ಅಷ್ಟೇ. ಹಾಗೆ ರೇಷನ್ ಎಲ್ಲ ತೊಗೊಂಡು ನಾವು ಬೈಕಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಜಾಸ್ತಿ ಆಯಿತು. ಹಾಗೆ ನಾವು ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಹೊರಗಡೆ, ಒಂದು ಆಟೋ ಬರಲಿಲ್ಲ. ಹಾಗಾಗಿ ನಮ್ಮ ತಮ್ಮಗೆ ಫೋನ್ ಮಾಡಿದ್ವಿ, ಅವನೇ ಬರ್ತಾನೆ, ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೊರಗಡೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಸುನಿ ಅವರು ಇಲ್ಲಿ ಪಾಪನ ಎತ್ಕೊಂಡು ಹೊರಗಡೆ ವೆಹಿಕಲ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಸೊ ನೋಡಿ, ಇದಕ್ಕೆ ಹೇಳೋದು ತಂದೆ ತಾನು ಕಾಣದೇ ಇರುವಂಥ ಪ್ರಪಂಚವನ್ನು ಮಕ್ಕಳಿಗೆ ತೋರಿಸ್ತಾರೆ ಅಂತಾರಲ್ಲ, ಸೊ ಇದೆ. ತಾಯಿ ಆದರೆ ಪಂಪ ಕೈಯಲ್ಲಿ ಎತ್ಕೋಬೋದು, ಈ ಥರ ಎತ್ಕೊಂಡೆಲ್ಲ ತೋರ್ಸೋಕ್ಕಾಗುತ್ತಾ, ಏನು ಮಾಡೋಕ್ಕಾಗಲ್ಲ, ನಾವು ವಾರ ಪೂರ್ತಿ ಮಗುನ ನೋಡ್ಕೊಂಡಿರ್ತೀವಿ, ಏನೆಲ್ಲ ಮಾಡಿರ್ತೀವಿ. ಸೊ ಈ ಥರ ಬಂದು ಎತ್ಕೊಂಡ್ಬಿಟ್ಟು ತೋರಿಸ್ಬಿಡ್ತಾರೆ. ಸೊ ಫೈನಲಿ ಈಗ ನಮ್ಮ ತಮ್ಮ ಬಂದ, ತೊಗೊಂಡು ನಾವು ಮನೆಗೆ ಹೋದ್ವಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಡೈಲಿ ವ್ಲಾಗ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತಿನ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.